ಏನು ಈ ಚಳಿಗಾಲ ಬಂತಂದ್ರೆ ಯಾವ್ದೆಲ್ಲಾದ್ರೂ ಒಂದು ಕಾಯಿಲೆಗಳು ಅಥವಾ ಜ್ವರಗಳು ಬರುವಂತೂ ಸಾಮಾನ್ಯವಾಗಿ ನೋಡಿರ್ತೀವಿ. ಅದೇ ರೀತಿಯಾಗಿ ಗುಂಡ್ಲುಪೇಟೆ ಸುತ್ತಮುತ್ತ ಈಗ ಹಕ್ಕಿ ಜ್ವರ ಅಂದ್ರೆ ಕೋಳಿ ಜ್ವರ ಕಾಣಿಸ್ಕೊಳ್ತಾ ಇದೆಯಂತೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಈ ಕೋಳಿ ಜ್ವರ ಅಲ್ಲಿ ಕಾಣಿಸ್ಕೊಳ್ತಾ ಇದೆ, ಯಾರಿಂದ ಈ ಸಮಸ್ಯೆ ಸೃಷ್ಟಿ ಆಯಿತು, ಯಾಕೆಂದ್ರೆ ಅಲ್ಲಿ ಗಡಿಯಿಂದ ಆ ಕಡೆಯಿಂದ ಈ ಕಡೆ ಓಡಾಡುವಂತಹ ಒಂದಷ್ಟು ಜನ ಇರ್ತಾರೆ, ಕೆಲವು ಪ್ರಾಣಿಗಳನ್ನ ಸಾಗಾಣಿಕೆ ಮಾಡ್ತಾ ಇರ್ತಾರೆ, ಸೊ ಯಾವ ಕಾರಣಕ್ಕೋಸ್ಕರ ಬಂತು ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನ್ನಿ ಬನ್ನಿ. ಏನೋ ಕೇರಳದಲ್ಲಿ ಹಕ್ಕಿ ಜ್ವರ ಉಲ್ಬಣ ಆಗಿರುವಂಥದ್ದು, ಇದರಿಂದಾಗಿ ಅಲ್ಲಿನ ಜನರಿಗೆ ಒಂದು ರೀತಿ ಆತಂಕ ಸೃಷ್ಟಿಯಾಗಿದೆ. ಮಳೆ ಹೊಳೆಯಲ್ಲಿ ಈ ಗಡಿ ಏನಿದೆ, ಅಲ್ಲಿ ಕೇರಳದ ಗಡಿ ಏನಿದೆ, ಕೇರಳ ಮತ್ತು ಗುಂಡ್ಲುಪೇಟೆ ಆ ಕಡೆ ಗಡಿ ಏನಿದೆ, ಸೊ ಇಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಗುಂಡ್ಲುಪೇಟೆ ಗಡಿ ಭಾಗದಲ್ಲಿ ಹೈ ಅಲರ್ಟನ್ನು ಈಗ ಮಾಡಿಕೊಂಡಿರುವಂಥದ್ದು. ಕೇರಳದ ಕೊಟ್ಟಾಯಂ ಜಿಲ್ಲೆಯ ಎರಡು ಕಡೆ ಹಕ್ಕಿ ಜ್ವರ ಹೆಚ್ಚಳ ಆಗಿರುವಂಥದ್ದು, ಎರಡು ಕಡೆ ಹಕ್ಕಿ ಜ್ವರ ಹೆಚ್ಚಳವಾಗಿದೆ. ಈಗ ಕೇರಳದಿಂದ ರಾಜ್ಯದೊಳಗೆ ಕೋಳಿ ಸಾಗಾಣಿಕೆ ನಿಷೇಧ ಮಾಡ್ತಾ ಇದ್ದಾರೆ. ಸೊ ಆ ಒಂದು ರಾಜ್ಯದಿಂದ ಈ ರಾಜ್ಯಕ್ಕೆ ಕೋಳಿ ಸಾಗಾಣಿಕೆ ಏನಿತ್ತು, ಸೊ ಅದನ್ನು ನಿಷೇಧ ಮಾಡ್ತಾ ಇರುವಂಥದ್ದು. ಅಲ್ಲಿ ಏನು ಸಾಗಾಣಿಕೆ ಮಾಡುವ ಕೆಲವೊಂದು ಕೋಳಿಗಳಲ್ಲಿ ಜ್ವರ ಕಾಣಿಸ್ಕೊಂಡಿತ್ತಂತೆ. ಸೊ ಹಾಗಾಗಿ ಆ ಸೋಂಕು ಏನಿದೆ ಅಲ್ಲಿನ ಉಳಿದಂತಹ ಕೋಳಿಗಳಿಗೂ ಈಗ ತಗಲುಕೊಂಡಿದೆ. ಸೊ ಹಾಗಾಗಿ ಅದರಿಂದಾಗಿ ಎಲ್ರಿಗೂ ಕೂಡ ಈ ಸೋಂಕು ಹರಡುವ ಸಾಧ್ಯತೆ ಇದೆ. ಮೊದಲೇ ಈ ಕೋವಿಡ್ ಮತ್ತೊಂದು ಮಗದೊಂದು ಅಂತ ಜನರು ತತ್ತರಿಸಿ ಹೋಗಿದ್ದಾರೆ, ಅದ್ರ ಜೊತೆಗೆ ಇದೊಂದು ಬಂದರೆ ಭಾಳ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಅಲ್ಲಿರುವಂತಹ ವಾಹನ ತಪಾಸಣೆಗಳು ಮಾಡೋದಾಗಿರ್ಬೋದು ಅಥವಾ ಆ ಬರುವಂತಹ ಕೋಳಿಗಳಾಗಿರ್ಬೋದು ಏನು ಅಲ್ಲಿ ಸಾಗಾಣಿಕೆ ಮಾಡ್ತಾರೆ, ಸೊ ಅದರ ರಿಪೋರ್ಟ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಏನಾಗಿದೆ, ಏನಾದ್ರು ಎಲ್ಲ ಹೆಲ್ದಿ ಆಗಿದೆಯಾ, ಯಾವ ರೀತಿ ಏನೋ ರಿಪೋರ್ಟ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ನೂರಾರು ಬಾತುಕೋಳಿಗಳು ಬಾಯ್ಲರ್ ಕೋಳಿಗಳನ್ನು ಕೂಡ ದಮನ ಮಾಡಿದ್ದಾರಂತೆ. ಇನ್ನು ಕುಕ್ಕುಟೋದ್ಯಮಕ್ಕೆ ಈ ಒಂದು ಹಕ್ಕಿ ಜ್ವರ ಏನಿದೆ, ಸೊ ಇದು ಭಾಳ ಭಾಳ ಹೊಡೆತ ಕೊಟ್ಟಿದೆ ಅಂತ ಈಗ ಅಲ್ಲಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇನ್ನು ಗಡಿ ಭಾಗದಲ್ಲಿ ಕೂಡ ಹೈ ಅಲರ್ಟನ್ನು ಈಗ ಮಾಡ್ಕೊಂಡಿದ್ದಾರೆ, ಗಮನಿಸ್ಬೋದು. ಈ ಒಂದು ಸಾಮಾನ್ಯವಾಗಿ ಎಲ್ಲ ಗುಂಪಾಗಿ ವಾಸಿಸುವಂತಹ ಅವೆಲ್ಲ ಜೀವಿಗಳವು, ಒಂದು ಒಂದು ಕೋಳಿಗತೆ ಏನಾದರೂ ಈ ಒಂದು ಸೋಂಕು ತಗಲುತ್ತೆ ಅಂತಂದಾಗ ಸುತ್ತಮುತ್ತ ಇರುವಂತಹ ಅಷ್ಟು ಕೋಳಿಗಳು ಕೂಡ ಆ ಒಂದು ಸೋಂಕು ಹರಡುತ್ತೆ. ಆ ಸೋಂಕು ಹೆಚ್ಚಾದಂತೆ ಅಲ್ಲಿ ವಾಸ ಮಾಡೋರಾಗಿರ್ಬೋದು, ಅದನ್ನ ಮೇಂಟೆನೆನ್ಸ್ ಮಾಡೋರಾಗಿರ್ಬೋದು, ಸಾಗಾಣಿಕೆ ಮಾಡೋರಾಗಿರ್ಬೋದು, ಎಲ್ಲರಿಗೂ ಸೋಂಕು ಹರಡುತ್ತೆ. ಅದೇ ಕೋಳಿಗಳನ್ನ ಅವರು ಮಾರಾಟ ಮಾಡ್ತಾರೆ, ಮಾಂಸಗಳನ್ನು ಮಾರಾಟ ಮಾಡ್ತಾರೆ, ಅದನ್ನು ತಿಂದಂಥವ್ರಿಗೆ ಮತ್ತೆ ಅದೊಂಥರ ಚೈನ್ ಲಿಂಕ್ ಇದ್ದಂಗೆ ಎಲ್ಲರಿಗೂ ಕೂಡ ಇಮಿಡಿಯೇಟ್ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರಂತೆ. ಇನ್ನು ಗಡಿ ಪ್ರದೇಶದಲ್ಲಿ ಪ್ರವೇಶ ಮಾಡುವಂತಹ ಗೂಡ್ಸ್ಗಳೇನಿದ್ದಾವೆ ಅವಕ್ಕೆ ಈಗಾಗಲೇ ಹೈಮೋಕ್ಲೋರೈಡ್ ದ್ರಾವಣ ಏನಿದೆ ಇದನ್ನು ಸಿಂಪರಣೆ ಮಾಡಿಕೊಂಡು ಅದಕ್ಕೆಲ್ಲವೂ ಕೂಡ ಸ್ಪ್ರೇ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಬಟ್ ಹುಷಾರಾಗಿರ್ಬೇಕಾಗುತ್ತೆ ಈ ಕೋಲ್ಡ್ ಸೀಸನ್ ಇರೋದ್ರಿಂದ. ಸೊ ಆಬ್ವಿಯಸ್ಲಿ ಕೆಲವೊಂದಷ್ಟು ಈ ಕಾಯಿಲೆಗಳು ಬರುವಂಥ ಸಹಜವಾಗಿರುತ್ತೆ. ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕು, ಜೊತೆಗೆ ಎಲ್ಲರೂ ಆರೋಗ್ಯ ಕಡೆ ಗಮನ ಕೊಡಬೇಕು ಅಂತಂದಾಗ ಇವೆಲ್ಲವೂ ಸಹಜವಾಗಿ ಆಗೇ ಆಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಮಾತನಾಡಲಿಕ್ಕೆ ಸಹಾಯಕ ನಿರ್ದೇಶಕರಾದಂತಹ ಪಶುಪಾಲನೆ ಇಲಾಖೆಯ ಡಾಕ್ಟರ್ ಮೋಹನ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ನೋಡಿ, ಕೆಲವೊಂದಷ್ಟು ಕೋಳಿಗಳನ್ನ ಸಾಗಾಣಿಕೆ ಮಾಡೋದ್ರಿಂದ ಈ ಒಂದು ರೋಗ ಹರಡುವ ಭೀತಿ ಇದೆ ಅಂತ ಹೇಳ್ತಾ ಇದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ? ಸರ್, ಅಲ್ಲಿ ನಮ್ಮಲ್ಲಿ ಈಗ ಕೇರಳ ಭಾಗದಲ್ಲಿ ಅದು ಡಿಸ್ಟ್ರಿಕ್ಟಲ್ಲಿ ಎರಡು ಡಿಸ್ಟ್ರಿಕ್ಟಲ್ಲಿ ಅದು ಶೀತ ಕೋಳಿ ಶೀತ ಜ್ವರ ಔಟ್ಬ್ರೇಕ್ ಆಗಿ ಕಾಯಿಲೆ ದೃಢಪಟ್ಟಿದೆ ಸರ್. ಕಾಯಿಲೆ ಕಂಡು ಬಂದು ಲ್ಯಾಬ್ ರಿಪೋರ್ಟ್ ಇಂದ ಅದು ದೃಢೀಕರಣ ಹೊಂದಿ ಮರಣ ಬಂತಾ ಇದೆ ಕೋಳಿಗಳು. ಆ ಕೋಳಿಗಳು ಮರಣ ಹೊಂದಿ ಅದು ಮನುಷ್ಯನಿಗೂ ಅವರು ಸಂಭವದಿಂದ ನಾವು ಕೇರಳದಿಂದ ಯಾವುದೇ ವೆಹಿಕಲ್ ಗೂಡ್ಸ್ ವೆಹಿಕಲ್ ಮೊಟ್ಟೆ ತರೋದಿರ್ಬೋದು, ಕೋಳಿ ಲೋಡ್ ಇರ್ಬೋದು, ಈ ಕಡೆಯಿಂದ ಹೋಗಿ ಅನ್ಲೋಡ್ ಆಗ್ಬಿಡ್ಬೋದು, ಯಾವುದೇ ವೆಹಿಕಲ್ ಗಳನ್ನ ನಾವು ಸ್ಯಾನಿಟೈಸ್ ಮಾಡಿ ಮುಂಜಾಗ್ರತಾ ಕ್ರಮ ತಗೊಂಡು ನಮ್ಮ ಗಡಿ ಜಿಲ್ಲೆಗೆ ಸುತ್ತೋತಾ ಇದೀವಿ ಸರ್. ಸೊ ಹಂಗಾಗಿ ಅದು ಎಲ್ಲಾ ವಾಹನಗಳನ್ನ ಯಾವುದೇ ಗೂಡ್ಸ್ ವೆಹಿಕಲ್ ತಪಾಸಣೆ ಮಾಡ್ಲಿಕ್ಕೆ ನಾವು ಅಗ್ರೋರಾತ್ರಿ ಚೆಕ್ ಪೋಸ್ಟ್ ಮಾಡಿದೀವಿ.
ನಮ್ಮ ಇಲಾಖೆ ಸಿಬ್ಬಂದಿಗಳನ್ನ ರೊಟೇಷನ್ ಆಧಾರದ ಮೇಲೆ ಒಂದು ತಿಂಗಳ ಕಾಲ ಸತತ ನಿಗಾ ವಹಿಸಿ ಎಲ್ಲಾ ಸರಕು ಸಾಗಣೆ ವಾಹನಗಳನ್ನ ಸ್ಯಾನಿಟೈಸ್ ಮಾಡಿ ನಮ್ಮ ಗಡಿ ಭಾಗದಲ್ಲಿ ವಾಹನ ಕೊಡ್ತಾ ಇದ್ದೀವಿ. ಈಗ ಅಲ್ಲಿರುವಂತಹ ಕೋಳಿ ಬಂದ್ರೆ ಅದನ್ನ ವಾಪಸ್ ಕಳಿಸ್ತೀವಿ. ಕೋಳಿ ನೋಡು ಕೇರಳ ಕಡೆಯಿಂದ ಬಂದು ನಮ್ಮ ಭಾಗಕ್ಕೆ ತಗೊಳ್ಳಲ್ಲ ಅದನ್ನ. ಓಕೆ ಫೈನ್ ಸರ್, ಒಂದ್ ನಿಮಿಷ ಸರ್, ಈಗಿರುವಂತಹ ಕೋಳಿಗಳು ಏನಿದಾವೆ ಅವೆಲ್ಲವೂ ಆರೋಗ್ಯವಾಗಿದ್ದಾವ ಅಥವಾ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಅಲ್ಲ, ಅಲ್ಲಿ ಅಲ್ಲಿನ ಪರಿಸ್ಥಿತಿ ನಮ್ಗೆ ಓನ್ಲಿ ಮಾಹಿತಿ ಅಷ್ಟೇ ಗೊತ್ತಿರೋದು, ವಸ್ತುಸ್ಥಿತಿ ನಮಗೆ ಗೊತ್ತಿಲ್ಲ. ಅದು ದೃಢಪಟ್ಟಿದೆ, ಸೈಂಟಿಫಿಕ್ ಆಗಿ ಅದು ಲ್ಯಾಬ್ ರಿಪೋರ್ಟ್ ಬಂದಿದೆ, ಔಟ್ಬ್ರೇಕ್ ಆಗಿದೆ ಅಂತ. ಹಂಗಾಗಿ ನಮ್ಮ ಇಲಾಖೆ ಮುನ್ಸೂಚನೆ ಮೇರೆಗೆ ನಾವು ಅಲ್ಲಿ ನಿಗಾ ಚೆಕ್ ಪೋಸ್ಟ್ ನ ಘಟಕ ಸ್ಟಾಪ್ ಮಾಡಿದೀವಿ. ಸಿಬ್ಬಂದಿನ ನಿಯೋಜನೆ ಮಾಡಿ ನಾವು ಚೆಕ್ ಪೋಸ್ಟ್ ಅಲ್ಲೇ ತಪಾಸಣೆ ಮಾಡ್ತಾ ಇದೀವಿ. ಸೊ ನಮ್ಮಲ್ಲಿ ಯಾವುದೇ ಪ್ರಕಾರ ಇಲ್ಲಿವರೆಗೂ ಕಂಡು ಬಂದಿಲ್ಲ. ನಮ್ಮ ಕರ್ನಾಟಕ ಸ್ಟೇಟ್ ಗಡಿ ಭಾಗದಲ್ಲಿ ಯಾವುದೇ ಒಂದು ಕೋಳಿಗಳ ಅಪಾಯದ ಸಾವುಗಳು ಯಾವುದು ಕಂಡು ಬಂದಿಲ್ಲ. ಸೊ ಮುನ್ನೆಚ್ಚರಿಕೆಯಾಗಿ ನಾವು ಚೆಕ್ ಪೋಸ್ಟ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ ಸರ್, ತಪಾಸಣಾ ಕೇಂದ್ರ ಸ್ಥಾಪನೆ ಮಾಡಿದೀವಿ. ಎಸ್ ಸರ್, ಧನ್ಯವಾದ ಸರ್ ಮಾತನಾಡಿದಕ್ಕಾಗಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಂದೇನಂತಂದ್ರೆ ಈ ಗಡಿ ಪ್ರದೇಶಗಳಲ್ಲಿ ಇಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸ್ತವೆ. ಅಲ್ಲಿರುವಂತಹ ಅಧಿಕಾರಿಗಳು ಎಷ್ಟು ಸರಿಯಾದ ರೀತಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ, ಅವರ ಜವಾಬ್ದಾರಿನ ಅರ್ಥ ಕೆಲಸ ಮಾಡ್ತಾರೆ, ಅದರಿಂದ ಇಂಥ ಅನಾಹುತಗಳಾಗೋದನ್ನು ತಪ್ಪಿಸ್ಬೋದು. ಈಗ ಎಕ್ಸಾಂಪಲ್ ನಾವು ಕೋವಿಡ್ ವಿಚಾರದಲ್ಲಿ ಮಾತನಾಡೋದಾದರೆ, ಹೊರಗಿಂದ ಬರುವಂತಹ ಈ ಫ್ಲೈಟ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಸುಮ್ಮನೆ ಬಿಟ್ಬಿಟ್ರು, ಮತ್ತು ಗಡಿಯಿಂದ ಹೊರಗಡೆ ಬರುವಂಥವ್ರನ್ನೆಲ್ಲರೂ ಕೂಡ ಬಿಟ್ಬಿಟ್ರು, ಸರಿಯಾದ ರೀತಿಯಲ್ಲಿ ತಪಾಸಣೆಗಳನ್ನ ಮಾಡ್ತಾ ಇರಲಿಲ್ಲ, ಅದರ ಎಫೆಕ್ಟ್ ಏನಂತ ಎಲ್ಲರೂ ಕೂಡ ನೋಡಿದ್ದೀವಿ. ಸೊ ಇವಾಗ ಆ ರೀತಿ ಆಗಬಾರ್ದು ಅನ್ನೋಂಗಿದ್ರೆ ಇವೆಲ್ಲವನ್ನು ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ.